ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾಗೆ ಬ್ರೇಕ್ ಹಾಕೋದಕ್ಕೆ ನಿನ್ನೆ ರಾತ್ರಿ 10 ಗಂಟೆಯಿಂದಲೇ ವೀಕೆಂಡ್ ಕರ್ಫ್ಯೂ ಜಾರಿಯಾಗಿದೆ. ಸೋಮವಾರ ಬೆಳಗ್ಗೆ 5 ಗಂಟೆವರೆಗೂ ವೀಕೆಂಡ್ ಲಾಕ್ ಜಾರಿಯಲ್ಲಿ ಇರಲಿದೆ. ಬೆಳಗ್ಗೆಯಿಂದಲೇ ಎಲ್ಲಾ ಕಡೆ ಪೊಲೀಸರು ಬಂದೋಬಸ್ತ್ ಮಾಡಿದ್ದಾರೆ. ಅನಗತ್ಯವಾಗಿ ಓಡಾಡೋರಿಗೆ ಪೊಲೀಸರು ಬಿಸಿ ಮುಟ್ಟಿಸುತ್ತಿದ್ದಾರೆ. ಬೆಂಗಳೂರಿನ ಸಿಟಿ ಮಾರ್ಕೆಟ್ ಸರ್ಕಲ್ನಲ್ಲಿ ಬೈಕ್ ಸವಾರರು ಪೊಲೀಸರ ಜೊತೆ ಕಿರಿಕ್ ಮಾಡಿದ್ದಾರೆ. ಐಡಿ ಕಾರ್ಡ್ ಕೇಳಿದ್ದಕ್ಕೆ ಕಿರುಕುಳ ಕೊಡ್ತಿದ್ದಾರೆ ಅಂತ ವಾಗ್ವಾದ ನಡೆಸಿದ್ರು. ಕೊನೆಗೆ ಪೊಲೀಸರು ಯುವಕರ ಬೈಕ್ ಸೀಸ್ ಮಾಡಿದ್ರು. ಇದಲ್ಲದೆ 5-6 ಮಂದಿಯನ್ನ ಕೂರಿಸಿಕೊಂಡು ಬಂದಿದ್ದ ಆಟೋ ಚಾಲಕನಿಗೂ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಇನ್ನು ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿರೋದ್ರಿಂದ ರಸ್ತೆಗಳೆಲ್ಲ ಖಾಲಿ ಖಾಲಿ ಹೊಡಿತಾ ಇದೆ. ಹೀಗಾಗಿ ಡಬಲ್ ರೋಡ್ ಫ್ಲೈಓವರ್ ಮೇಲೆ ಹುಡುಗರು ಸ್ಕೇಟಿಂಗ್ ಆಡ್ತಾ ಎಂಜಾಯ್ ಮಾಡ್ತಿದ್ರು. ಇದನ್ನ ಕಂಡಕ್ಟರ್ ಮುನಿಕೃಷ್ಣ ಅನ್ನೋರು ಕೊರೋನಾ ಹಾಡನ್ನ ಹಾಡೋ ಮೂಲಕ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿದ್ದಾರೆ. ಕೊರೋನಾ ಹೋಗುವರೆಗೂ ಮಾಸ್ಕ್ ಧರಿಸೋಣ. ಬೆಂಗಳೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ಉಲ್ಲಂಘನೆ ಮಾಡೋರಿಗೆ ಪೊಲೀಸರು ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಪಶ್ಚಿಮ ವಿಭಾಗದಲ್ಲಿ ಡಿಸಿಪಿ ರೌಂಡ್ಸ್ ಹಾಕ್ತಾ ಇದ್ದು ನಿಯಮ ಉಲ್ಲಂಘನೆ ಮಾಡಿದ ವಾಹನಗಳನ್ನು ಜಪ್ತಿ ಮಾಡುತ್ತಿದ್ದಾರೆ. ಈಗಾಗಲೇ ಕಾರು, ಬೈಕ್, ಆಟೋ ಸೇರಿ 100ಕ್ಕೂ ಹೆಚ್ಚು ವಾಹನವನ್ನು ಸೀಸ್ ಮಾಡಲಾಗಿದೆ. ಉತ್ತರ, ಆಗ್ನೇಯ, ಈಶಾನ್ಯ, ದಕ್ಷಿಣ, ಕೇಂದ್ರ ವಲಯದಲ್ಲಿ ಸೇರಿ 250ಕ್ಕೂ ಹೆಚ್ಚು ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ. ಈ ಮೂಲಕ ಸುಖಾಸುಮ್ಮನೆ ರಸ್ತೆಗಿಳಿಯೋರಿಗೆ ತಕ್ಕ ಪಾಠ ಕಲಿಸುತ್ತಿದ್ದಾರೆ. ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಯಾಗ್ತಿದ್ದಂತೆ ಬಹುತೇಕ ಮಂದಿ ಬೆಂಗಳೂರು ಬಿಡ್ತಿದ್ದಾರೆ. ಹೊರ ರಾಜ್ಯಗಳತ್ತ ಜನ ಮುಖ ಮಾಡಿದ್ದಾರೆ. ಏರ್ಪೋರ್ಟ್ನಲ್ಲಿ ಪ್ರತಿ ದಿನಕ್ಕಿಂತಲೂ ಹೆಚ್ಚಿನ ಜನ ದಾಂಗುಡಿ ಇಟ್ಟಿದ್ರು. ವಿಮಾನ ನಿಲ್ದಾಣದ ಡಿಪಾರ್ಚರ್ ಬಳಿ ಜನವೋ ಜನ. ಬೇರೆ ರಾಜ್ಯದಿಂದ ಬರುವವರ ಸಂಖ್ಯೆ ಇಳಿಮುಖವಾಗಿದ್ದು ಇಲ್ಲಿಂದ ಕಾಲ್ಕೀಳ್ತಾ ಇರುವವರ ಸಂಖ್ಯೆ ಏರಿಕೆಯಾಗಿದೆ. ರಾಜ್ಯಾದ್ಯಂತ ಹಲವು ಜಿಲ್ಲೆಗಳಲ್ಲಿ ವೀಕೆಂಡ್ ಕರ್ಫ್ಯೂಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲದಂತಾಗಿದೆ. ಮುಂಜಾನೆಯಿಂದಲೇ ಎಂದಿನಂತೆ ಜನಜೀವನ ಆರಂಭವಾಗಿದೆ. ಬೆಳಗ್ಗೆಯಿಂದಲೇ ಮಾರುಕಟ್ಟೆಗೆ ಲಗ್ಗೆಯಿಟ್ಟ ಜನ ಬಿಂದಾಸ್ ಆಗಿ ವ್ಯಾಪಾರ ಮಾಡುತ್ತಿದ್ದಾರೆ. ಸಾಮಾಜಿಕ ಅಂತರ ಇಲ್ಲ, ಕೆಲವರು ಮಾಸ್ಕ್ ಹಾಕಿಲ್ಲ. ಇನ್ನು ಕೆಲವು ಕಡೆ ಹೆಸರಿಗೆ ಮಾತ್ರ ವಾರಾಂತ್ಯದ ಕರ್ಫ್ಯೂ ಇದ್ದಂತಿತ್ತು. ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿವೆ, ಆದರೆ ಜನಸಂಚಾರ ಎಂದಿನಂತೆಯೇ ಇದೆ. ಕಲಬುರಗಿಯಲ್ಲಿ ಕದ್ದು ಮುಚ್ಚಿ ಹೋಟೆಲ್ ವ್ಯಾಪಾರ ಮಾಡಲಾಗ್ತಾ ಇದೆ. ತುಮಕೂರು, ರಾಯಚೂರು, ಕಾರವಾರ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕರ್ಫ್ಯೂಗೆ ಜನ ಡೋಂಟ್ ಕೇರ್ ಎಂದಿದ್ದಾರೆ. ಹಲವು ಜಿಲ್ಲೆಗಳಲ್ಲಿ ಪೊಲೀಸರು ಬೆಳ್ಳಂಬೆಳಗ್ಗೆಯೇ ಫೀಲ್ಡ್ ಇಳಿದು ಬಿಸಿ ಮುಟ್ಟಿಸಿದ್ದಾರೆ. ಧಾರವಾಡದಲ್ಲಿ ಅನಗತ್ಯವಾಗಿ ಓಡಾಡೋರು ಮಾಸ್ಕ್ ಇಲ್ಲದೆ ರಸ್ತೆಗಿಳಿಯೋರಿಗೆ ಸ್ಪಾಟ್ನಲ್ಲೇ ದಂಡ ಹಾಕ್ತಿದ್ದಾರೆ. ಅತ್ತ ಗದಗದಲ್ಲೂ ಸಹ ನಾಕಾಬಂದಿ ಹಾಕಿ ತಪಾಸಣೆ ನಡೆಸುತ್ತಿದ್ದಾರೆ. ಸುಖಾಸುಮ್ಮನೆ ಓಡಾಡೋರಿಗೆ ಫೈನ್ ಹಾಕ್ತಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲೂ ಸಹ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿದ್ದು ಎಲ್ಲೆಡೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ವೀಕೆಂಡ್ ಕರ್ಫ್ಯೂಗೆ ಕೊಡಗು ಜಿಲ್ಲೆಯಲ್ಲಿ ಹೂವು ಹಣ್ಣಿನ ವ್ಯಾಪಾರಿಗಳು ನಲುಗಿ ಹೋಗಿದ್ದಾರೆ. ಜನರೇ ಇಲ್ಲದೆ ವ್ಯಾಪಾರಿಗಳು ನಷ್ಟ ಅನುಭವಿಸ್ತಾ ಇದ್ದಾರೆ. ಅಗತ್ಯ ವಸ್ತುಗಳ ವ್ಯಾಪಾರಕ್ಕೆ ಸರ್ಕಾರ ಅವಕಾಶ ನೀಡಿದೆ. ವೀಕೆಂಡ್ ಬಂತಂದ್ರೆ ಹೂವಿನ ವ್ಯಾಪಾರ ಜೋರಾಗಿ ನಡೀತಾ ಇತ್ತು. ಹೀಗಾಗಿ ಸಾವಿರಾರು ರೂಪಾಯಿ ಬಂಡವಾಳ ಹಾಕಿ ಹೂವು ಹಣ್ಣುಗಳನ್ನು ತಂದಿದ್ದಾರೆ. ಆದರೆ ಕೊಡಗಿನಲ್ಲಿ ಸಾರಿಗೆ ಸಂಚಾರ ಸಂಪೂರ್ಣ ಬಂದ್ ಆಗಿರೋದ್ರಿಂದ ಜನರೇ ಇಲ್ಲದಂತಾಗಿದೆ. 2 ದಿನ ಕರ್ಫ್ಯೂ ಇರೋದ್ರಿಂದ ಹೂವು ಹಣ್ಣುಗಳನ್ನು ಬಾಡಿ ಹೋಗೋ ಆತಂಕದಲ್ಲಿದ್ದಾರೆ ವ್ಯಾಪಾರಿಗಳು. ರಾಜ್ಯಾದ್ಯಂತ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿರೋದ್ರಿಂದ ಮೈಸೂರಿನ ದೊಡ್ಡಕೆರೆ ಮೈದಾನದಲ್ಲಿ ಯುವಕರು ಕ್ರಿಕೆಟ್ನಲ್ಲಿ ತಲ್ಲೀನರಾಗಿದ್ದರು. ಗುಂಪು ಸೇರದಂತೆ ಎಲ್ಲೆಡೆ ಜಾಗೃತಿ ಮೂಡಿಸ್ತಾ ಇದ್ರು. ಯುವಕರು ಮಾತ್ರ ಕ್ರಿಕೆಟ್ನಲ್ಲಿ ಬ್ಯುಸಿಯಾಗಿದ್ರು. ಪೊಲೀಸರು ಬಂದು ಬುದ್ದಿ ಹೇಳಿ ಮನೆ ಕಳುಹಿಸಿದ್ದಾರೆ. ಇನ್ನು ರಾಯಚೂರು ನಗರದ ಎಪಿಎಂಸಿ ಮಾರುಕಟ್ಟೆ ಬಳಿ ಮದ್ಯ ಮಾರಾಟ ಜೋರಾಗಿದೆ. ಎಪಿಎಂಸಿಗೆ ಬಂದ ರೈತರು ಬೀಡ ಅಂಗಡಿಯಲ್ಲಿರೋ ಎಣ್ಣೆ ಖರೀದಿ ಮಾಡುತ್ತಿದ್ದಾರೆ. ವೀಕೆಂಡ್ ಕರ್ಫ್ಯೂ ಎಫೆಕ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ದೇವಾಲಯಗಳಿಗೂ ತಟ್ಟಿದೆ. ಧರ್ಮಸ್ಥಳ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಬಿಸಿ ತಟ್ಟಿದೆ.
ವೀಕೆಂಡ್ ಲಾಕ್ ಮಾಡಿರೋದ್ರಿಂದ ಭಕ್ತರ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ. ಆದರೂ ಸಹ ಭಕ್ತರು ಭಗವಂತನ ಸನ್ನಿಧಿಗೆ ಆಗಮಿಸ್ತಾ ಇದ್ದಾರೆ. ದೇವರ ದರ್ಶನಕ್ಕೆ ಅವಕಾಶ ಸಿಗದಿದ್ರೂ ಸಹ ಹೊರಗಿನಿಂದಲೇ ದೇವರಿಗೆ ಪ್ರಾರ್ಥಿಸಿ ವಾಪಸ್ ಹೋಗ್ತಿದ್ದಾರೆ. ಅತ್ತ ಧರ್ಮಸ್ಥಳ ಮಂಜುನಾಥನ ದರ್ಶನಕ್ಕೆ ಬಂದವರು ಸಹ ನಿರಾಶೆಯಿಂದ ವಾಪಸ್ ಹೋಗ್ತಿದ್ದಾರೆ. ಏನೋ ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ಬ್ರಹ್ಮ ರಥೋತ್ಸವದಲ್ಲಿ ಜನಸಾಮಾನ್ಯರಿಗೊಂದು ರೂಲ್ಸ್, ದೊಡ್ಡವರಿಗೊಂದು ರೂಲ್ಸ್ ಎನ್ನುವಂತಾಗಿದೆ. ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿ ಶಾಸಕ ಎಸ್ಆರ್ ವಿಶ್ವನಾಥ್, ದೊಡ್ಡಬಳ್ಳಾಪುರ ಶಾಸಕ ಟಿ ವೆಂಕಟರಮಣಯ್ಯ, ಮಾಜಿ ಶಾಸಕ ವರ್ತೂರು ಪ್ರಕಾಶ್ ದೇವರ ದರ್ಶನ ಪಡೆದಿದ್ದಾರೆ. ತಮಿಳುನಾಡಿನ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬಂದವರೇ ಮಂಡ್ಯ ಜಿಲ್ಲೆಗೆ ಕಂಟಕವಾಗ್ತಾರಾ ಅನ್ನೋ ಭಯ ಶುರುವಾಗಿದೆ. ಒಂದೇ ಗ್ರಾಮದ 17 ಮಂದಿಗೆ ಕೊರೋನಾ ಸೋಂಕು ತಗುಲಿದೆ. ಯಾತ್ರೆ ಮುಗಿಸಿ ಬಂದಿದ್ದ ಹೊನ್ನನಾಯಕನಹಳ್ಳಿಯ 17 ಜನರಿಗೆ ಕೊರೋನಾ ತಗುಲಿದೆ. ಅತ್ತ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆಂಪಯ್ಯನ ತೊಕ್ಕಲು ಗ್ರಾಮದಲ್ಲೂ ಇಬ್ಬರಿಗೆ ಕೊರೋನಾ ಅಂಟಿದೆ. ತುಮಕೂರು ಜಿಲ್ಲೆಯ ಕೊರಟೀಕೆರೆ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ 22 ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. 8ನೇ ತರಗತಿಯ ಓರ್ವ ವಿದ್ಯಾರ್ಥಿನಿಯಿಂದ ಶಾಲೆಯ 178 ವಿದ್ಯಾರ್ಥಿನಿಯರಿಗೆ ಕೊರೋನಾ ಟೆಸ್ಟ್ ಮಾಡಿಸಿದ್ದಾರೆ. ಅದರಲ್ಲಿ 22 ವಿದ್ಯಾರ್ಥಿನಿಯರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ಎಲ್ಲಾ ಸೋಂಕಿತನನ್ನ ಆರೋಗ್ಯ ಇಲಾಖೆ ಹೋಮ್ ಕ್ವಾರಂಟೈನ್ನಲ್ಲಿರಿಸಿದೆ. ಶಾಲೆಗೆ ಒಂದ್ ವಾರ ರಜೆ ಘೋಷಿಸಲಾಗಿದೆ. ರಾಜ್ಯದಲ್ಲಿ ಕೊರೋನಾ ಒಮೈಕ್ರಾನ್ ಸೋಂಕಿನ ಸಂಖ್ಯೆ ಹೆಚ್ಚಾಗ್ತಿದ್ದಂತೆ ವಿದ್ಯಾಗಮವನ್ನ ಶಿಕ್ಷಣ ಇಲಾಖೆ ಮತ್ತೆ ಜಾರಿಗೆ ತಂದಿದೆ. 3 ಮಾದರಿಯಲ್ಲಿ ಮಕ್ಕಳಿಗೆ ಪರ್ಯಾಯ ಶಿಕ್ಷಣ ನೀಡಲು ಮುಂದಾಗಿದೆ. 1 ಮೊಬೈಲ್ ರಹಿತ ತರಗತಿ ಅಥವಾ ಆಫ್ಲೈನ್ ತರಗತಿ, 2 ಇಂಟರ್ನೆಟ್ ರಹಿತ ಮೊಬೈಲ್ ಫೋನ್ ಹೊಂದಿರುವ ತರಗತಿ ಹಾಗೂ 3ನೇದು ಇಂಟರ್ನೆಟ್ ಸಹಿತ ಮೊಬೈಲ್ ಟ್ಯಾಬ್ ತರಗತಿ. 20-25 ಮಕ್ಕಳ ಗುಂಪು ಮಾಡಿ ತರಗತಿ ಮಾಡಲಾಗುತ್ತೆ. ಪಾಳಿ ಪದ್ಧತಿಯಲ್ಲಿ ತರಗತಿಗಳ ನಿರ್ವಹಣೆಗೆ ಪ್ಲಾನ್ ಮಾಡಲಾಗಿದ್ದು 3 ವಿಧದಲ್ಲೂ ಶಿಕ್ಷಣ ಸ್ಥಗಿತಗೊಳ್ಳದಂತೆ ಎಚ್ಚರಿಕೆ ನೀಡಿದ್ದಾರೆ. ಕೊರೋನಾ ಸುನಾಮಿ ಏಳೋದಕ್ಕೆ ಸೆಲ್ಫ್ ಟೆಸ್ಟ್ ಕಿಟ್ ಕಾರಣವಾಯಿತಾ ಅನ್ನೋ ಅನುಮಾನ ಇದ್ದಿದೆ. ಆರೋಗ್ಯ ಇಲಾಖೆಗೆ ಸೆಲ್ಫ್ ಕೋವಿಡ್ ಟೆಸ್ಟಿಂಗ್ ದೊಡ್ಡ ತಲೆನೋವಾಗಿದೆ. ಜನರ ಅನುಕೂಲಕ್ಕೆ ಅಂತ ಬಂದ ಟೆಸ್ಟಿಂಗ್ ಕಿಟ್ನಿಂದ ದುರುಪಯೋಗವಾಗ್ತಾ ಇದೆ. ಮೆಡಿಕಲ್ ಶಾಪ್ಗಳಲ್ಲಿ ಕೋವಿಡ್ ಸೆಲ್ಫ್ ಟೆಸ್ಟ್ ಕಿಟ್ ಸಿಗ್ತಾ ಇದೆ. ಇದನ್ನ ಬಳಸಿ ಸೆಲ್ಫ್ ಟೆಸ್ಟ್ ಮಾಡಿಕೊಂಡವರಿಗೆ ಒಂದ್ ವೇಳೆ ಪಾಸಿಟಿವ್ ಬಂದ್ರೆ ಮಾಹಿತಿ ನೀಡಲಾಗ್ತಾ ಇಲ್ಲ. ಇಂಥವರಿಂದಲೇ ಸೋಂಕು ಹೆಚ್ಚಾಗಿ ಹರಡ್ತಾ ಇರೋ ಆತಂಕ ವ್ಯಕ್ತವಾಗಿದೆ. ಅಲ್ಲದೆ ಮೆಡಿಕಲ್ ಶಾಪ್ಗಳಲ್ಲಿ ಟೆಸ್ಟ್ ಕಿಟ್ ಕೊಡುವಾಗಲೂ ಸಹ ಯಾವುದೇ ನೋಂದಣಿ ಮಾಡಿಸ್ಕೊಳ್ತಾ ಇಲ್ಲ. ಇದು ಆರೋಗ್ಯ ಇಲಾಖೆಗೆ ದೊಡ್ಡ ತಲೆನೋವಾಗಿದೆ. ವಿಶ್ವವನ್ನೇ ಬೆಚ್ಚಿ ಬೀಳಿಸಿರೋ ಹೆಮ್ಮಾರಿ ಒಮೈಕ್ರಾನ್ ಸೋಂಕು ಇಷ್ಟು ದಿನ ಅಷ್ಟು ಸುಲಭವಾಗಿ ಪತ್ತೆಯಾಗಿರಲಿಲ್ಲ. ಜಿನೋಮ್ ಸೀಕ್ವೆನ್ಸಿಂಗ್ ವರದಿ ಬರೋವರೆಗೂ ಕಾಯಬೇಕಾಗಿತ್ತು. ಆದರೆ ಇನ್ಮುಂದೆ ಕೆಲವೇ ಗಂಟೆಗಳಲ್ಲಿ ಒಮೈಕ್ರಾನ್ ಪತ್ತೆಯಾಗಲಿದೆ. ಇದಕ್ಕೆಂದೇ ವಿಶೇಷ ಆರ್ಟಿಪಿಸಿಆರ್ ಕಿಟ್ ರೆಡಿಯಾಗ್ತಾ ಇದೆ. ತಿಂಗಳೊಳಗೆ ಒಮೈಕ್ರಾನ್ ಆರ್ಟಿಪಿಸಿಆರ್ ಟೆಸ್ಟ್ ಕಿಟ್ ರೆಡಿಯಾಗಲಿದೆ ಅಂತ ತಜ್ಞ ವೈದ್ಯ ಡಾಕ್ಟರ್ ಮಂಜುನಾಥ್ ಮಾಹಿತಿಯನ್ನು ನೀಡಿದ್ದಾರೆ. ನಿಮಾನ್ಸ್ನ ವೈರಾಲಜಿ ತಜ್ಞ ಡಾಕ್ಟರ್ ವಿ ರವಿ ತಂಡದಿಂದ ಈಗಾಗಲೇ 15,000 ಆರ್ಟಿಪಿಸಿಆರ್ ವಿಶೇಷ ಕಿಟ್ ತಯಾರು ಮಾಡಿದ್ದಾರೆ. ಇನ್ನೇನು 2-4 ವಾರದೊಳಗೆ ಸರ್ಕಾರದಿಂದ ಅಧಿಕೃತ ಒಪ್ಪಿಗೆ ಸಿಗೋ ಸಾಧ್ಯತೆ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ, ಬಹುಶಃ 2-3 ವಾರ ಆಗ್ಬೋದು ಅಥವಾ ಮ್ಯಾಕ್ಸಿಮಮ್ 4 ವಾರ ಆಗ್ಬೋದು, ಡೈರೆಕ್ಟಾಗಿ ಒಮಿಕ್ರಾನ್ನ RT-PCR ಟೆಸ್ಟಲ್ಲೇ ಕಂಡುಹಿಡಿಯಂತ ಒಂದು ಇದು ಕಿಟ್ಸ್ನ ಇವಾಗ ತಯಾರು ಮಾಡಿದ್ದಾರೆ. ಒಂದು ಗ್ರೂಪ್ ಡಾಕ್ಟರ್ ವಿ ರವಿ ಅಂತ ನಮ್ಮ ಫಾರ್ಮರ್ ಪ್ರೊಫೆಸರ್ ಆಫ್ ವೈರಾಲಜಿ ನಿಮ್ಯಾನ್ಸ್ ಅವರು ಕೂಡ ಈ ತಂಡದಲ್ಲಿದ್ದಾರೆ. ಈ ಜಿನೋಮಿಕ್ ಸೀಕ್ವೆನ್ಸಿಂಗೇ ಬೇಕಿಲ್ಲ, ನೇರವಾಗಿ RT-PCR ಟೆಸ್ಟ್ ಮೂಲಕನೇ ಒಮಿಕ್ರಾನ್ ಇದೆಯಾ ಇಲ್ವಾ ಗೊತ್ತಾಗುತ್ತೆ. ಅದನ್ನು ಕೂಡ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ನಾವು ನೋಡ್ಬೋದು. ಅದಕ್ಕೆಲ್ಲ ಸಮ್ ರೆಗ್ಯುಲೇಟರಿ ಅಪ್ರೂವಲ್ಸ್ ಇರುತ್ತೆ, ಒಂದು 2-3 ವಾರದಲ್ಲಿ ಅದಾಗೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಈಗ ಸರ್ಕಾರ ಕೂಡ ಒಂದು 15,000 ಅಂತ ಕಿಟ್ಗಳನ್ನ ಪ್ರೊಕ್ಯೂರ್ಮೆಂಟ್ಗೆ ಇವಾಗ
ಕಾಂಗ್ರೆಸ್ ಬಿಜೆಪಿ ನಡುವೆ ಮೇಕೆದಾಟು ಪಾದಯಾತ್ರೆ ದಂಗಲ್ ಜೋರಾಗಿದೆ. ಪ್ರತಿಭಟನೆ ಪಾದಯಾತ್ರೆ ಮಾಡದಂತೆ ಸರ್ಕಾರ ನಿಯಮ ರೂಪಿಸಿದ್ರು ಕೈ ನಾಯಕರು ಕ್ಯಾರೆ ಅಂತಿಲ್ಲ. ನಾಳೆಯಿಂದ ಮೇಕೆದಾಟು ಪಾದಯಾತ್ರೆ ಮಾಡಿಯೇ ಮಾಡ್ತೀವಿ ಅಂತ ಪಣ ತೊಟ್ಟಿದ್ದಾರೆ. ಕನಕಪುರದ ಸಂಗಮದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದ್ದು 60-80 ಜನ ಕುಳಿತುಕೊಳ್ಳುವುದಕ್ಕೆ ಆಸನಗಳ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ನಾಳೆಯ ಪಾದಯಾತ್ರೆ ಹಿನ್ನೆಲೆ ಡಿಕೆಶಿ ತಮ್ಮ ಪತ್ನಿಯೊಂದಿಗೆ ಮನೆದೇವರಿಗೆ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿ ಮೇಕೆದಾಟು ಪಾದಯಾತ್ರೆ ಮಾಡಿಯೇ ಮಾಡ್ತೀವಿ ಅಂದರು. ಸಿದ್ದರಾಮಯ್ಯ ಸಹ ಬಿಜೆಪಿ ವಿರುದ್ಧ ಅಬ್ಬರಿಸಿದ್ದಾರೆ. ನಂಪಾಡ್ ನಾವೇನೋ ನಡ್ಕೊಂಡು ಹೋಗ್ತೀವಿ, ಅದಕ್ಕೇನು 1500 ಜನ ಪೊಲೀಸ್ ಕರ್ಕೊಂಡ್ಬಂದು ನಿರ್ಬಂಧ ಹಾಕಿ ಕೇಸ್ ಹಾಕಕ್ಕೆ ಎಲ್ಲ ಲಿಸ್ಟ್ಗಳು ಫೋಟೋಗಳು ವಿಡಿಯೋಗಳು ಬಿಡಿಕೊಂಡು ಮಾಡಿದ್ರೆ ಮಾಡಿಕೊಳ್ಳಿ, ಏನು ತೊಂದರೆ ಇಲ್ಲ. ನಾವು ಮಾತ್ರ ನಾಳೆ ಬೆಳಗ್ಗೆ ಬನ್ನಿ, ಸಂಗಮೇಶ್ವರ ಕಾವೇರಿ ಪೂಜೆ ಮಾಡೋಣ, ನೀರಿಗೋಸ್ಕರ ನಡೆಯೋಣ. ನಮ್ಮ ನಿರ್ಧಾರ ಈಗ ಅಲ್ಲೇ ನಾವು ಘೋಷಣೆ ಮಾಡಿದ್ದೀವಿ, ಒಂದು 4 ತಿಂಗಳ ಹಿಂದೆ ಘೋಷಣೆ ಮಾಡಿದ್ದೀವಿ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ. ಅದರಿಂದ ವಿಲ್ ಗೋ ಅಹೆಡ್ ವಿತ್ ಅವರ್ ಪ್ರೋಗ್ರಾಮ್. ನಾವು ರಾಜ್ಯದ ಹಿತದೃಷ್ಟಿಯಿಂದ ಮಾಡ್ತಾ ಇರೋದು, ಯಾವುದೇ ಫಲಾಪೇಕ್ಷೆ ಇಟ್ಟುಗಳದೇ ಮಾಡ್ತಾ ಇರೋದು. ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆಗೆ ಚಾಮರಾಜನಗರ ಜಿಲ್ಲೆಯಿಂದ 3,000 ಕಾರ್ಯಕರ್ತರು ಲಗ್ಗೆ ಇಟ್ಟಿದ್ದಾರೆ. ವೀಕೆಂಡ್ ಕರ್ಫ್ಯೂ ಇರೋದ್ರಿಂದ ಸೋಮವಾರ ಕಾರ್ಯಕರ್ತರ ದಂಡೆ ಭಾಗವಹಿಸಲಿದೆ. ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳಿಂದ ಬಸ್ ಹಾಗೂ ಖಾಸಗಿ ವಾಹನಗಳಲ್ಲಿ ಕಾರ್ಯಕರ್ತರು ಆಗಮಿಸಲಿದ್ದಾರೆ. ಇನ್ನು ಕೊರೋನಾದಿಂದ ಹೋಟೆಲ್ ರೆಸ್ಟೋರೆಂಟ್ ನಿರ್ಬಂಧವಿರೋದ್ರಿಂದ ಅತಿಥಿಗಳು ಉಳಿದುಕೊಳ್ಳುವುದಕ್ಕೆ ಸ್ಲೀಪರ್ ಕೋಚ್ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಂಗಮಕ್ಕೆ 70 ಹೆಚ್ಚು ಸ್ಲೀಪರ್ ಬಸ್ಗಳನ್ನು ಡಿಕೆ ಶಿವಕುಮಾರ್ ಕರೆಸಿಕೊಂಡಿದ್ದಾರೆ. ಇಂದು ಬಸ್ಗಳಲ್ಲೇ ಮಲಗಿ ನಾಳೆ ಬೆಳಗ್ಗೆ ಪಾದಯಾತ್ರೆ ಶುರು ಮಾಡಲಿದ್ದಾರೆ. ಕಾಂಗ್ರೆಸ್ ನಾಯಕರ ಪಾದಯಾತ್ರೆಗೆ ಕಮಲ ನಾಯಕರು ನಿಗಿ ಕೆಂಡ ಕಾರ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ ಗೃಹ ಸಚಿವ ಆರಗ ಜ್ಞಾನೇಂದ್ರ, ಪಾದಯಾತ್ರೆಯನ್ನು ಈ ಕೂಡಲೇ ನಿಲ್ಲಿಸಿ, ಬೇಕಿದ್ರೆ ಕೊರೋನಾ ಕಡಿಮೆ ಆದಮೇಲೆ ಮಾಡಿ, ಅನಗತ್ಯ ಜನರಿಗೆ ತೊಂದರೆ ಕೊಡಬೇಡಿ, ಕಾನೂನು ಉಲ್ಲಂಘಿಸಿದ್ರೆ ಕಾನೂನು ರೀತಿಯಲ್ಲೇ ಕ್ರಮ ಕೈಗೊಳ್ತೀವಿ ಅಂದರು. ಇನ್ನು ಸಚಿವ ಗೋವಿಂದ ಕಾರಜೋಳ ಸಹ ಕಿಡಿಕಾರಿದ್ದು, ರಾಜಕೀಯ ಕಾರಣಕ್ಕೆ ಕಾಂಗ್ರೆಸ್ನವರು ಪಾದಯಾತ್ರೆ ಮಾಡ್ತಿದ್ದಾರೆ ಅಂದರು. ಅವರು ಈ ರೀತಿ ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ ಜನ ಯೋಚನೆ ಮಾಡ್ತಾರೆ. ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕಾಗಲಿ, ನೀರಿಗೋಸ್ಕರ ಹೋರಾಟ ಮಾಡಲಿಕ್ಕೆ ಬೇರೆ ಬೇರೆ ಸಂದರ್ಭಗಳಿದ್ದಾವೆ. ಈಗ ಈ ಸಂದರ್ಭದಲ್ಲಿ ಇವರು ಜವಾಬ್ದಾರಿಯಿಂದ ವರ್ತನೆ ಮಾಡದೆ ಇದ್ರೊಂದು ಸರ್ಕಾರ ನಡೆಸಿದಂಥವ್ರು ಯಾಕೆ ಹೀಗೆ ಮಾಡಬೇಕು? ಪೊಲೀಸರು ಕಾನೂನು ಏನು ಹೇಳುತ್ತೆ ಅದ್ರ ಪ್ರಕಾರ ನಡ್ಕೊಳ್ತಾರೆ. ಹಾಗಾಗಿ ಅವ್ರ ಮೇಲೆ ಕ್ರಮ ಆಗುತ್ತೆ ಅಷ್ಟೇ. ಈಗ ಇರುವ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದ್ರ ಪ್ರಕಾರ ಆಗುತ್ತೆ. ಇವರು ಈ ರೀತಿ ತೊಡೆ ತಟ್ಟೋದಕ್ಕಿಂತ ಈ ಕೊರೋನಾ ಸ್ವಲ್ಪ ಕಂಟ್ರೋಲಿಗೆ ಬಂದ ಮೇಲೆ ಅವ್ರಿಗೆ ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸ್ವತಂತ್ರರು. ಅಧಿಕಾರ ಇದ್ದಾಗ ನಿರ್ಲಕ್ಷ್ಯ ಮಾಡಿ, ಇವತ್ತು ಅಧಿಕಾರಕ್ಕೆ ಹೋದ ಮೇಲೆ ಪ್ರತಿಪಕ್ಷದಲ್ಲಿ ಕೂತಂಥ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಇದೊಂದು ವೋಟ್ ಬ್ಯಾಂಕ್ ರಾಜಕಾರಣದ ನೀತಿ ಆಗ್ತದೆ ಹೊರತು ರಾಜ್ಯದ ಹಿತದೃಷ್ಟಿಯಿಂದ ಅಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ದೇಶದಲ್ಲಿ ಹೆಮ್ಮಾರಿ ಕೊರೋನಾ ಸೋಂಕಿನ ಸುನಾಮಿಯೇ ಏಳು ಹಾಕಿ ಕಾಣ್ತಾ ಇದೆ. ಕಳೆದ 24 ಗಂಟೆಯಲ್ಲಿ 141,000 ಮಂದಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಅಲ್ಲದೆ 285 ಮಂದಿ ಸಾವನ್ನಪ್ಪಿದ್ದು ಕೊರೋನಾ ಅಬ್ಬರಿಸಿ ಬೊಬ್ಬರಿತಾ ಇದೆ. ಆಘಾತಕಾರಿ ವಿಷಯ ಅಂದರೆ ದೇಶಾದ್ಯಂತ ಸುಮಾರು 5,00,000 ಹೆಚ್ಚು ಆಕ್ಟಿವ್ ಕೇಸ್ಗಳಿದೆಯಂತೆ. ದಿನದಿಂದ ದಿನಕ್ಕೆ ಸೋಂಕಿನ ಸಂಖ್ಯೆ ಡಬಲ್ ಆಗ್ತಾ ಇದ್ದು ಕೊರೋನಾ ಕಂಟ್ರೋಲ್ ತಪ್ಪಿದೆ. ಬೆಂಗಳೂರಿನಲ್ಲಿ ಮತ್ತೊಂದು ಸಿಲಿಂಡರ್ ಸ್ಫೋಟ ಸಂಭವಿಸಿದೆ. ಮೂಡಲುಪಾಳ್ಯದ ಪಂಚಶೀಲ ನಗರದಲ್ಲಿ ಈ ಘಟನೆ ನಡೆದಿದೆ. ಸಿಲಿಂಡರ್ ರೀಫಿಲ್ಲಿಂಗ್ ಮಾಡ್ತಾ ಇದ್ದ ಅನುಮಾನ ಮೂಡಿದೆ. 2 ಸಿಲಿಂಡರ್ ಸ್ಫೋಟಗೊಂಡಿದ್ದು 3 ಸಣ್ಣ ಪುಟ್ಟ ಗಾಯಗಳಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಗೋವಿಂದರಾಜನಗರ ಪೊಲೀಸರು ಪರಿಶೀಲನೆಯನ್ನು ನಡೆಸಿದರು. ಅಕ್ರಮವಾಗಿ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ದಾಸ್ತಾನು ಮಾಡಿದ್ದು ಪತ್ತೆಯಾಗಿದೆ. ಭಾರತ್ ಗ್ಯಾಸ್ ಏಜೆನ್ಸಿಯಿಂದ ಸಿಲಿಂಡರ್ಗಳನ್ನು ತಂದು ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದರಂತೆ. ಬೆಂಗಳೂರಿನ ಕೋಣನಕುಂಟೆ ಕ್ರಾಸ್ ಬಳಿಯ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಬಹುಮಹಡಿ ಕಟ್ಟಡಕ್ಕೆ ಬೆಂಕಿ ಹೊತ್ತುಕೊಂಡಿದೆ. ದಟ್ಟವಾದ ಹೊಗೆಯಿಂದ ರಸ್ತೆಯು ಕಾಣದಂತಾಗಿದೆ. ಕೋಣನಕುಂಟೆ ಪೊಲೀಸರು ಹಾಗೂ 2 ಅಗ್ನಿಶಾಮಕ ವಾಹನಗಳ ಸಿಬ್ಬಂದಿ ಬೆಂಕಿಯನ್ನು ನಂದಿಸ್ತಾ ಇದ್ದಾರೆ. ಮಕ್ಕಳ ಸೆರ್ಲ್ಯಾಕ್ನಲ್ಲಿ ಡ್ರಗ್ಸ್ ತುಂಬಿ ಸಪ್ಲೈ ಮಾಡ್ತಾ ಇದ್ದ ವಿದೇಶಿ ಮಹಿಳೆಯನ್ನು ಬೆಂಗಳೂರು ಎನ್ಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಸೆರ್ಲ್ಯಾಕ್ನಲ್ಲಿ
ಸ್ಪ್ಲಟ್ ಮೈನ್ ಡ್ರಗ್ಸ್ ಅನ್ನ ಹಾಕಿ ದೆಹಲಿಯಿಂದ ಕರ್ನಾಟಕಕ್ಕೆ ಸಾಗಾಟ ಮಾಡಲಾಗ್ತಾ ಇತ್ತು. ಈ ಬಗ್ಗೆ ಖಚಿತ ಮಾಹಿತಿ ಕಲೆ ಹಾಕಿದ ಅಧಿಕಾರಿಗಳು ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಲಾಕ್ ಮಾಡಿದ್ದಾರೆ. 1.5 ಕೋಟಿ ಮೌಲ್ಯದ 1 ಕೆಜಿ ಡ್ರಗ್ಸ್ ಅನ್ನ ವಶಕ್ಕೆ ಪಡೆಯಲಾಗಿದ್ದು ಉಗಾಂಡ ಮೂಲದ ಮಹಿಳೆಯನ್ನ ಬಂಧಿಸಿದ್ದಾರೆ. ಕೊರೋನಾ ಕರ್ಫ್ಯೂ ನಡುವೆಯೂ ಉಡುಪಿಯಲ್ಲಿ ವಿದ್ಯಾರ್ಥಿಗಳು ಪುಂಡಾಟವಾಡಿದ್ದಾರೆ. ಪಡುಬಿದ್ರೆಯಲ್ಲಿ ಇಬ್ಬರು ಯುವಕರು ಓರ್ವ ಯುವತಿ ಹೊಡೆದಾಡಿಕೊಂಡಿದ್ದಾರೆ. ಒಂದೇ ಸ್ಕೂಟರ್ನಲ್ಲಿ ಮೂವರು ವಿದ್ಯಾರ್ಥಿಗಳು ಪ್ರಯಾಣಿಸ್ತಾ ಇದ್ರು, ಆದರೆ ದಾರಿ ಮಧ್ಯೆ ಪೆಟ್ರೋಲ್ ಖಾಲಿಯಾಗಿ ಸ್ಕೂಟರ್ ನಿಂತಿದೆ. ಈ ವೇಳೆ ಮೂವರ ನಡುವೆ ಗಲಾಟೆ ಶುರುವಾಗಿದೆ. ಚೆನ್ನೈನಿಂದ ಎಂಬಿಬಿಎಸ್ ಓದಲು ಬಂದಿದ್ದ ವಿದ್ಯಾರ್ಥಿಗಳು ಪೊಲೀಸರಿಗೂ ಆವಾಜ್ ಹಾಕಿದ್ದಾರೆ. ಅಮಲು ಪದಾರ್ಥ ಸೇವಿಸಿ ಗಲಾಟೆ ಮಾಡಿರುವ ಶಂಕೆ ಇದ್ದು ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ನೈಸ್ ರಸ್ತೆಯಲ್ಲಿ ಭೀಕರ ಸರಣಿ ಅಪಘಾತ ಸಂಭವಿಸಿದೆ. ಲಾರಿಗೆ ಕಾರ್ ಡಿಕ್ಕಿ ಹೊಡೆದ ಪರಿಣಾಮ 4 ಸಾವನ್ನಪ್ಪಿದ್ದಾರೆ. ಕೇರಳ ನೋಂದಣಿಯ ಕಾರ್ನಲ್ಲಿದ್ದ ಮೊಹಮ್ಮದ್ ಫಾಜಿಲ್, ಶಿಲ್ಪಾ, ಅಭಿಲಾಷ್ ಸೇರಿದಂತೆ 4 ಸಾವಿಗೀಡಾಗಿದ್ದಾರೆ. ಸರಣಿ ಅಪಘಾತದಿಂದ 8-9 ವಾಹನಗಳು ಜಖಂಗೊಂಡಿವೆ. ಟ್ರಕ್ ಚಾಲಕನ ನಿರ್ಲಕ್ಷ್ಯದಿಂದ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ. ಕೆಎಸ್ ಲೇಔಟ್ ಸಂಚಾರಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಪುಂಡಾಟ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಆಲೂರು ತಾಲೂಕಿನ ರಂಗನಾಥ ಸ್ವಾಮಿ ಬೆಟ್ಟ ಮತ್ತು ಅಡಿಬೈಲು ಗ್ರಾಮದ ಸುತ್ತಮುತ್ತ ಕಾಡಾನೆಗಳು ಬೀಡ್ ಬಿಟ್ಟಿವೆ. 20 ಹೆಚ್ಚು ಕಾಡಾನೆಗಳು ಮೇಲಿಂದ ಮೇಲೆ ಹೊಲ ಗದ್ದೆಗಳಿಗೆ ಲಗ್ಗೆ ಇಡ್ತಾ ಇದ್ದು ಅಪಾರ ಪ್ರಮಾಣದ ಬೆಳೆ ಹಾನಿ ಮಾಡುತ್ತಿವೆ. ಕಾಡಾನೆಗಳನ್ನು ಅರಣ್ಯಕ್ಕೆ ಅಟ್ಟಲು ಅರಣ್ಯ ಇಲಾಖೆ ಹರಸಾಹಸ ಪಡ್ತಾ ಇದೆ. ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಗೋಕಳ್ಳರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಯಶೋಧ ಆಚಾರ್ಯ ಮತ್ತು ಸುಧಾಕರ್ ಶೆಟ್ಟಿಯವರ ಮನೆಯಲ್ಲಿ ಗೋವುಗಳನ್ನು ಕಳ್ಳತನ ಮಾಡಲಾಗಿದೆ. ಕಳೆದ 1 ಕೇವಲ ಒಂದೇ ಮನೆಯಲ್ಲಿ 16 ದನಗಳ ಕಳ್ಳತನ ಮಾಡಿದ್ದಾರಂತೆ. ಈ ಏರಿಯಾದಲ್ಲಿ ಸುಮಾರು 100 ಹೆಚ್ಚು ಹಸುಗಳನ್ನು ಕದ್ದೊಯ್ದಿದ್ದಾರೆ. ಪೊಲೀಸರಿಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ ಅಂತ ಮನೆಯವರು ಕಣ್ಣೀರಿಡ್ತಿದ್ದಾರೆ. ದೆಹಲಿಯಲ್ಲಿ ಒಂದ್ ಕಡೆ ಕೊರೋನಾ ಅಬ್ಬರಿಸ್ತಾ ಇದ್ರೆ ಇನ್ನೊಂದ್ ಕಡೆ ಮಳೆರಾಯನ ಕಾಟವೂ ಶುರುವಾಗಿದೆ. ಕಳೆದ ರಾತ್ರಿ ರಾಷ್ಟ್ರ ರಾಜಧಾನಿಯಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗಿದ್ದು ಹಲವು ರಸ್ತೆಗಳು ಜಲಾವೃತಗೊಂಡಿದೆ. ಕರ್ನಾಲ್, ಸೋನಿಪತ್, ಜಫರ್, ಪಾಣಿಪತ್ ಜಿಲ್ಲೆಗಳಲ್ಲಿ ಜೋರು ಮಳೆಯಾಗ್ತಾ ಇದೆ. ಇನ್ನು 2 ಕೆಲವೆಡೆ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಕೊರೋನಾ ಒಮೈಕ್ರಾನ್ ಆತಂಕದ ಮಧ್ಯೆಯೇ ಪಂಚರಾಜ್ಯ ಚುನಾವಣೆಗೆ ಇಂದು ಮುಹೂರ್ತ ಫಿಕ್ಸ್ ಆಗಲಿದೆ. 3:30 ಸುಮಾರಿಗೆ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಪ್ರಕಟಿಸಲಿದೆ. ದೆಹಲಿಯ ವಿಜ್ಞಾನ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಲಿದ್ದು ಉತ್ತರ ಪ್ರದೇಶ, ಉತ್ತರಾಖಂಡ, ಪಂಜಾಬ್, ಗೋವಾ, ಮಣಿಪುರ ರಾಜ್ಯಗಳ ವಿಧಾನಸಭಾ ಚುನಾವಣೆ ದಿನಾಂಕ ಅನೌನ್ಸ್ ಮಾಡಲಿದ್ದಾರೆ. ಕೊರೋನಾದಿಂದ ಸಂಕಷ್ಟಕ್ಕೊಳಗಾಗಿದ್ದ ಜನತೆಗೆ ನೆರವಾಗುವ ಮೂಲಕ ರಿಯಲ್ ಹೀರೋ ಎನಿಸಿಕೊಂಡಿದ್ದ ಬಾಲಿವುಡ್ ನಟ ಸೋನು ಸೂದ್ ಸ್ವಯಂ ಪ್ರೇರಿತರಾಗಿ ಪಂಜಾಬ್ನ ಸ್ಟೇಟ್ ಐಕಾನ್ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಪಂಜಾಬ್ ರಾಜ್ಯ ಚುನಾವಣೆಗೂ ಮುನ್ನ ಈ ನಿರ್ಧಾರ ಕೈಗೊಂಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಸೋನು ಸೂದ್, ನಾನು ಸ್ವಯಂ ಪ್ರೇರಣೆಯಿಂದ ಪಂಜಾಬ್ನ ಸ್ಟೇಟ್ ಐಕಾನ್ ಸ್ಥಾನದಿಂದ ಕೆಳಗಿಳಿದಿದ್ದೇನೆ. ಪಂಜಾಬ್ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಕುಟುಂಬ ಸದಸ್ಯರು ಸ್ಪರ್ಧಿಸ್ತಾ ಇದ್ದಾರೆ, ಹೀಗಾಗಿ ಈ ನಿರ್ಧಾರ ತೆಗೆದುಕೊಂಡಿದ್ದೇನೆ ಎಂದಿದ್ದಾರೆ. ಪೂರ್ವ ಲಡಾಖ್ನಲ್ಲಿನ ಗಡಿ ಬಿಕ್ಕಟ್ಟು ಶಮನಕ್ಕೆ ಸಂಬಂಧಪಟ್ಟಂತೆ ಭಾರತ ಮತ್ತು ಚೀನಾ ನಡುವೆ 12 ಮಿಲಿಟರಿ ಅಧಿಕಾರಿಗಳ ನಡುವಿನ 14 ಸುತ್ತಿನ ಮಾತುಕತೆ ನಡೆಯಲಿದೆ.
ಗಲ್ವಾನ್ ಕಣಿವೆಯಲ್ಲಿ ಉಂಟಾಗಿದ್ದ ಘರ್ಷಣೆಯ ನಂತರ ಎರಡೂ ದೇಶಗಳ ನಡುವೆ ಇದುವರೆಗೆ 13 ಸುತ್ತಿನ ಮಿಲಿಟರಿ ಮಾತುಕತೆಗಳು ನಡೆದಿವೆ. ಆದರೆ ಈವರೆಗೆ ಯಾವುದೇ ಮಾತುಕತೆ ಯಶಸ್ವಿಯಾಗಿಲ್ಲ. ಹೀಗಾಗಿ ಈ ಬಾರಿಯ ಮಾತುಕತೆ ಕುತೂಹಲ ಮೂಡಿಸಿದೆ. ಭಾರತ ಚೀನಾ ಗಡಿ ಮಾತುಕತೆ ನಡೆಯಲಿರುವಂಥದ್ದು. ಪೂರ್ವ ಲಡಾಖ್ನಲ್ಲಿ ಗಡಿ ಬಿಕ್ಕಟ್ಟು ಶಮನಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ನಡೆಯಲಿರುವ ಮಾತುಕತೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. 14ನೇ ಸುತ್ತಿನ ಮಾತುಕತೆ ನಡೆಯಲಿರುವಂಥದ್ದು. ಗಲ್ವಾನ್ ಕಣಿವೆಯಲ್ಲಿ ಉಂಟಾಗಿದ್ದಂತಹ ಸಂಘರ್ಷದ ನಂತರ ಎರಡೂ ದೇಶಗಳ ನಡುವೆ ಇದುವರೆಗೆ ಸುಮಾರು 13 ಸುತ್ತಿನ ಮಿಲಿಟರಿ ಮಾತುಕತೆಗಳು ನಡೆದಿದೆ. ಆದರೆ ಯಾವುದೂ ಕೂಡ ಇಲ್ಲಿ ತನಕ ಯಶಸ್ವಿ ಆಗಿಲ್ಲ. ಹಾಗಾಗಿ ಈಗ 14ನೇ ಬಾರಿ ನಡೆಯಲಿರುವಂತಹ ಮಾತುಕತೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಭಾರತೀಯ ಸೇನೆಯ ಗಡಿ ಭದ್ರತಾ ಪಡೆ ಯೋಧರು ಪೂಂಚ್ನಲ್ಲಿ ಭಾರೀ ಹಿಮಪಾತದಲ್ಲೂ ಗಡಿಯನ್ನು ಗಸ್ತು ಕಾಯ್ತಾ ಇದ್ದಾರೆ. ಗಡಿ ಪ್ರದೇಶದಲ್ಲಿ ತಾಪಮಾನ ಮೈನಸ್ ಉಷ್ಣಾಂಶಕ್ಕೆ ಇಳಿದಿದ್ದರೂ ಯೋಧರು ಗಡಿಯಲ್ಲಿ ಪರಿಶೀಲನೆಯನ್ನು ಮುಂದುವರೆಸಿದ್ದಾರೆ. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ನಮ್ಮ ಯೋಧರು ತಮ್ಮ ಡೆಡಿಕೇಶನ್ ಅನ್ನು ತೋರಿಸ್ತಾ ಇದ್ದಾರೆ ಅಂತ. ಮೈನಸ್ ಡಿಗ್ರಿಯಲ್ಲೂ ಕೂಡ ಗಡಿ ಭದ್ರತೆಯಲ್ಲಿ ಸೈನಿಕರು ತೊಡಗಿರುವಂಥದ್ದು. ಭಾರೀ ಹಿಮಪಾತದಲ್ಲೂ ಕೂಡ ಗಡಿಯನ್ನು ಗಸ್ತು ಕಾಯ್ತಾ ಇದ್ದಾರೆ. ಗಡಿ ಪ್ರದೇಶದಲ್ಲಿ ತಾಪಮಾನ ಮೈನಸ್ ಉಷ್ಣಾಂಶಕ್ಕೆ ಇಳಿದಿದ್ರೂ ಕೂಡ ಯೋಧರು ಗಡಿಯಲ್ಲಿ ತಮ್ಮ ಪರಿಶೀಲನೆಯನ್ನು ಮುಂದುವರೆಸಿದ್ದಾರೆ.